ನಮಸ್ಕಾರ, ಅಮೋಘ ವಾರ್ತೆಗಳಿಗೆ ಸ್ವಾಗತ. ವಾರ್ತೆಗಳ ವಿವರ. ಮಹದಾಯಿ ಯೋಜನೆಗೆ ಗೋವಾ ಕಾಂಗ್ರೆಸ್ ಪಕ್ಷ ಅಡ್ಡಿಯಾಗಿದೆ. ರಾಜ್ಯ ಕಾಂಗ್ರೆಸ್ ಸರ್ಕಾರ ಒಡೆದು ಆಳುವ ನೀತಿ ಅನುಸರಿಸುತ್ತಿದೆ ಎಂದು ಕೇಂದ್ರ ಸಚಿವ ಪ್ರಕಾಶ್ ಜಾವಡೇಕರ್ ತಿಳಿಸಿದ್ದಾರೆ. ಮಹದಾಯಿ ಯೋಜನೆಗೆ ಗೋವಾ ಕಾಂಗ್ರೆಸ್ ಪಕ್ಷ ವಿರೋಧ ಮಾಡುತ್ತಿದೆ. ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಕರ್ನಾಟಕಕ್ಕೆ ಒಂದು ಹನಿ ನೀರು ನೀಡದಂತೆ ಗೋವಾ ಸರ್ಕಾರಕ್ಕೆ ಸೂಚನೆ ನೀಡಿದ್ದಾರೆ ಎಂದು ಕೇಂದ್ರ ಮಾನವ ಸಂಪನ್ಮೂಲ ಖಾತೆ ಸಚಿವ ಪ್ರಕಾಶ್ ಜಾವಡೇಕರ್ ಆಪಾದಿಸಿದರು. ತುಮಕೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಪ್ರಕಾಶ್ ಜಾವಡೇಕರ್, ರಾಜ್ಯ ಕಾಂಗ್ರೆಸ್ ಸರ್ಕಾರ ಒಡೆದು ಆಳುವ ನೀತಿಯನ್ನು ಅನುಸರಿಸುತ್ತಿದೆ. ನಿಷೇಧಿಸಬೇಕಾದ ಎಸ್ಡಿಪಿಐ ಸಂಘಟನೆಯ ಜೊತೆ ಅನೈತಿಕ ಒಪ್ಪಂದ ಮಾಡಿಕೊಂಡಿದೆ ಎಂದು ಟೀಕಿಸಿದರು. 70 ವರ್ಷದ ಅವಧಿಯಲ್ಲಿ ಲೋಕಸಭೆಯಲ್ಲಿ ಪ್ರಧಾನಮಂತ್ರಿಯೊಬ್ಬರ ಭಾಷಣಕ್ಕೆ ಯಾರೂ ಈ ಮಟ್ಟದ ಅಡ್ಡಿ ಗದ್ದಲ ಮಾಡಿರಲಿಲ್ಲ. ಮೊನ್ನೆ ಕಾಂಗ್ರೆಸ್ನವರು ಮೋದಿ ಭಾಷಣಕ್ಕೆ ಅಡ್ಡಿ ಮಾಡುವ ಮೂಲಕ ಪ್ರಜಾಪ್ರಭುತ್ವ ವಿರೋಧಿ ನಡವಳಿಕೆ ಪ್ರದರ್ಶಿಸಿದರು. ಮೈಸೂರಿನಲ್ಲಿ ಪಕ್ಷದ ಅಧ್ಯಕ್ಷ ಅಮಿತ್ ಶಾ ಕಾರ್ಯಕ್ರಮವಿದ್ದಾಗ ಬಂದ್ಗೆ ಕರೆ ನೀಡಿದ್ದರು. ಬಂದ್ ಮಾಡದಂತೆ ಕೋರ್ಟ್ ಆದೇಶ ಪಡೆದು ಬೆಂಗಳೂರಿನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಕಾರ್ಯಕ್ರಮ ನಡೆಸಬೇಕಾಯಿತು. ಇದು ಕಾಂಗ್ರೆಸ್ ಪಕ್ಷದ ಮನಸ್ಥಿತಿ ಎಂದರು. ಈಗಾಗಲೇ ದೇಶದಲ್ಲಿ ಬಹುತೇಕ ನಿರ್ನಾಮವಾಗಿರುವ ಕಾಂಗ್ರೆಸ್ ಕರ್ನಾಟಕದಲ್ಲಿ ಉಳಿದಿದೆ. ಮುಂದಿನ ಚುನಾವಣೆಯಲ್ಲಿ ಇಲ್ಲೂ ನಿರ್ನಾಮವಾಗಲಿದೆ ಎಂದು ಪ್ರಕಾಶ್ ಜಾವಡೇಕರ್ ಹೇಳಿದರು. ರಾಜ್ಯದಲ್ಲಿ 25 ರಾಜಕೀಯ ಹತ್ಯೆಗಳು ನಡೆದಿವೆ. ಇತ್ತೀಚೆಗೆ ಬಿಜೆಪಿಯ 2 ದಲಿತ ಕಾರ್ಯಕರ್ತರ ಕೊಲೆಯಾಗಿದೆ. ಗೌರಿ ಲಂಕೇಶ್, ಕಲಬುರಗಿಯ ಕೊಲೆ ಆರೋಪಿಗಳನ್ನು ಸರ್ಕಾರ ಇನ್ನೂ ಪತ್ತೆ ಮಾಡಿಲ್ಲ. ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಎಲ್ಲಿದೆ? ನಿಷೇಧ ಮಾಡಬೇಕಾದ ಪಿಎಫ್ಐ, ಎಸ್ಡಿಪಿಐ ಸಂಘಟನೆಗಳ ಜೊತೆ ಮೈತ್ರಿ ಮಾಡಿಕೊಂಡಿರುವ ಕಾಂಗ್ರೆಸ್ ಸರ್ಕಾರ ಸಂಘಟನೆಗಳ ಆರೋಪಿಗಳ ಕೇಸು ವಾಪಸ್ ಪಡೆದು ಅವರು ಮತ್ತಷ್ಟು ದುಷ್ಕೃತ್ಯ ಮಾಡಲು ಪ್ರೋತ್ಸಾಹ ನೀಡಿದೆ. ಇದು ಕಾಂಗ್ರೆಸ್ ಸರ್ಕಾರದ ಆಡಳಿತದ ಸ್ಥಿತಿ ಎಂದು ಟೀಕಿಸಿದರು. ರಾಜ್ಯದಲ್ಲಿ ರೈತರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ರಾಹುಲ್ ಗಾಂಧಿ ರೈತರ ಆತ್ಮಹತ್ಯೆ ಬಗ್ಗೆ ಮಾತನಾಡುತ್ತಿಲ್ಲ. ಮಹಾರಾಷ್ಟ್ರ, ಉತ್ತರ ಪ್ರದೇಶದಲ್ಲಿ ಬಿಜೆಪಿ ಸರ್ಕಾರಗಳು ರೈತರ ರಾಷ್ಟೀಕೃತ ಬ್ಯಾಂಕ್ಗಳ ಸಾಲ ಮನ್ನಾ ಮಾಡಿವೆ. ಇಲ್ಲಿನ ಕಾಂಗ್ರೆಸ್ ಸರ್ಕಾರ ಕೇಂದ್ರ ಸರ್ಕಾರದತ್ತ ಬಿರುಳು ಮಾಡಿಕೊಂಡು ಬೇಜವಾಬ್ದಾರಿ ತೋರುತ್ತಿದೆ ಎಂದು ಸಚಿವ ಜಾವಡೇಕರ್ ಟೀಕಿಸಿದರು. Season prices will be declared in May. They will be cost plus 50%. It's a revolution. Farmers will get their remunerative prices. They don't want ka unko bheek nahi chahiye, unko adhikar chahiye. Wo adhikar humne diya hai. Aur isliye phir kisi ka loan waive karne ki baat hi nahi aati, kyunki uska loan default hota hi nahi. Because farmer want 50% above the cost of production. That was demand for 30 years where Congress never met it. I asked every time question in the UPA regime ki whether you are accepting Swaminathan Commission report, and they said no, we are not accepted this demand, this recommendation. ಗುಬ್ಬಿ, ತುರುವೇಕೆರೆಯಲ್ಲಿ ಬಿಜೆಪಿಯ ಶಕ್ತಿ ಕೇಂದ್ರ ಪದಾಧಿಕಾರಿಗಳ ಸಭೆ ನಡೆಸಿ ತುಮಕೂರಿಗೆ ಬಂದ ಸಚಿವರು ನಂತರ ಮಧುಗಿರಿ, ಪಾವಗಡ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಲು ತೆರಳಿದರು. ಸಂಸದ ಪ್ರಹ್ಲಾದ್ ಜೋಶಿ, ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಜಿಬಿ ಜ್ಯೋತಿ ಗಣೇಶ್, ಶಾಸಕ ಸುರೇಶ್ಗೌಡ, ಮಾಜಿ ವಿಧಾನ ಪರಿಷತ್ ಸದಸ್ಯ ಡಾ ಎಂ ಆರ್ ಹುಲಿನಾಯ್ಕರ್, ರೈತ ಮೋರ್ಚಾ ಉಪಾಧ್ಯಕ್ಷ ಶಿವಪ್ರಕಾಶ್ ಉಪಸ್ಥಿತರಿದ್ದರು. ತುಮಕೂರು ಬಳಿ ಹಿರೇಹಳ್ಳಿಯಲ್ಲಿ ಹೈಟೆಕ್ ಶಾಲಾ ಕಟ್ಟಡ ಉದ್ಘಾಟನೆಯಾಯಿತು. ಸುಮಾರು 1 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕಟ್ಟಡವನ್ನು ನಿರ್ಮಿಸಲಾಗಿದೆ. ಶಾಲೆಯಲ್ಲಿರುವ ಮಕ್ಕಳು ನನ್ನವರು ಎಂಬ ಭಾವನೆಯಿಂದ ಪಾಠ ಮಾಡುವ ಮನೋಭಾವವನ್ನು ಶಿಕ್ಷಕರು ಮೈಗೂಡಿಸಿಕೊಳ್ಳಬೇಕೆಂದು ಖ್ಯಾತ ಶಿಕ್ಷಣ ತಜ್ಞ ಡಾ ಗುರುರಾಜ ಕರಜಗಿರ್ ಅವರು ಕರೆ ನೀಡಿದರು. ತುಮಕೂರು ತಾಲೂಕು ಹಿರೇಹಳ್ಳಿಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯ 88ನೇ ವರ್ಷದ ವಜ್ರ ಮಹೋತ್ಸವ ಹಾಗೂ 1 ಕೋಟಿ 10 ಲಕ್ಷ ರೂಪಾಯಿ ವೆಚ್ಚದಲ್ಲಿ ನೂತನವಾಗಿ ನಿರ್ಮಿಸಲಾದ ಶಾಲಾ ಕಟ್ಟಡವನ್ನು ಉದ್ಘಾಟಿಸಿ ಮಾತನಾಡಿದರು. ಮಕ್ಕಳಿಗೆ ಪ್ರೀತಿಯಿಂದ ಕಲಿಸುವ ಮನೋಭಾವ ಶಿಕ್ಷಕರಲ್ಲಿ ಬರಬೇಕು. ಆತ್ಮವಿಶ್ವಾಸ ಮೂಡಿಸುವಂತಹ ಶಿಕ್ಷಣ ಅತ್ಯಗತ್ಯವಾಗಿದೆ ಎಂದು ಪ್ರತಿಪಾದಿಸಿದರು. ಮಕ್ಕಳಲ್ಲಿ ಸಂಸ್ಕೃತಿ ಸಂಸ್ಕಾರ ಬೆಳೆಸಬೇಕು. ಪೋಷಕರು ಮತ್ತು ಶಿಕ್ಷಕರು ಇಬ್ಬರೂ ಒಗ್ಗಟ್ಟಾಗಿ ಮಕ್ಕಳ ಅಭಿವೃದ್ಧಿಗೆ ಹೆಚ್ಚಿನ ಆಸಕ್ತಿ ವಹಿಸಬೇಕೆಂದು ಹೇಳಿದರು. ಈ ಶಾಲೆಯಲ್ಲಿ ಓದಿದ ಮಕ್ಕಳು ಮುಂದೆ ಪ್ರಧಾನಿ, ರಾಷ್ಟ್ರಪತಿ, ಮುಖ್ಯಮಂತ್ರಿಯಾಗುತ್ತೇನೆಂಬ ದೊಡ್ಡ ಕನಸನ್ನು ಕಾಣಬೇಕು. ಇಂತಹ ಗುರಿ ಇಟ್ಟುಕೊಂಡು ವಿದ್ಯಾಭ್ಯಾಸ ಮಾಡಿದರೆ ಮುಂದೆ ಉನ್ನತ ಹುದ್ದೆಗೆ ಹೋಗುವರೆಂದು ಭವಿಷ್ಯ ನುಡಿದರು. ಗ್ರಾಮೀಣ ಪ್ರದೇಶದ ಈ ಶಾಲೆಗೆ ಉತ್ತಮ ಕಾಯಕಲ್ಪ ಕಲ್ಪಿಸಿರುವ ಶಾಸಕರು ತಮ್ಮ ಹೆಸರನ್ನು ಎಲ್ಲೂ ಹಾಕಿಸಿಕೊಳ್ಳದೆ ಮಾದರಿ ಶಾಸಕರಾಗಿದ್ದಾರೆಂದು ಗುರುರಾಜ ಕರಜಗಿ ಶ್ಲಾಘಿಸಿದರು. ವೇದಿಕೆ ಏರದೆ ಶಾಸಕ ಸುರೇಶ್ ಗೌಡ ಅವರು ಜನಸಾಮಾನ್ಯರ ಜೊತೆ ಕುಳಿತಿದ್ದು ಅವರ ಸರಳತನಕ್ಕೆ ಸಾಕ್ಷಿಯಾಗಿದೆ ಎಂದರು. ಮಿರ್ಜಾ ಇಸ್ಮಾಯಿಲ್ ಹಾಕಿದಂತ ಒಂದು ಗೆರೆ ಒಂದು ಶಾಲೆಯಾಗಿ ನಿಂತ್ಕೊಳ್ತಲ್ಲ ಅಂದ್ರೆ ಒಂದು ಒಳ್ಳೆ ಕೆಲಸನ ಜಗತ್ತು ಯಾವತ್ತು ಮರೆಯೋಲ್ಲ ಅಂತ. ಅವತ್ತು ಹಾಕಿದಂತ ಬೀಜ ಇವತ್ತೊಂದು ಶಾಲೆಯಾಗಿ ನಿಂತ್ಕೊಂಡಿದೆ. ಅವರ ಹೇಳಿದಾಗೆ 10,000 ಜನ ಮಕ್ಕಳು ಕಲ್ತು ಹೋಗಿದ್ದಾರೆ ಈ ಶಾಲೆಯಲ್ಲಿ ಅಂತ.
ಒಂದು ಇಸ್ಮಾಯಿಲ್ ಅವರು ಮಾಡಿದಂತ ಒಳ್ಳೆ ಕೆಲಸ ಒಂದು ಶಾಲೆಯಾಗಿ ನಿಂತ್ಕೊಂತು. ಹಾಗೆ ತಾವು ಇವತ್ತು ಮಾಡಿದಂತ ಕೆಲಸ ಇನ್ನು 100 ವರ್ಷ ಖಂಡಿತವಾಗಿರುತ್ತೆ. ಯಾಕಂದ್ರೆ ಒಳಗಡೆ ಹೋಗಿ ನೋಡಿದೆ, ಯಾವುದೋ ಕೆಲಸ ಸುಮ್ಮನೆ ಮಾಡಿದ ಕೆಲಸ ಅಲ್ಲ ಅದು. ಒಳಗಡೆ ಗ್ರನೈಟ್ ಹಾಕ್ಸೋದು, ಮನೆಗೆ ಹಾಕೋಕೆ ಹಿಂದೆ ಮುಂದೆ ನೋಡ್ತೇವೆ ನಾವು ಗ್ರನೈಟ್ ಹಾಕ್ಸೋದಕ್ಕೆ, ಖರ್ಚು ಭಾಳ ಆಗ್ತದೆ, ಬೇಡ ಬಿಡಪ್ಪ ಟೈಲ್ಸ್ ಹಾಕ್ಸ್ಬಿಡೋಣ ಅಂತೀವಿ. ಒಳಗಡೆ ಗ್ರನೈಟ್ ಹಾಕ್ಸಿ ಫ್ಲೋರಿಂಗ್ ಯಾಕೆ ಹಾಕ್ಸಿದ್ದಾರೆ ಅಂದ್ರೆ ಇದು ಸರ್ಕಾರಿ ಕಟ್ಟಡ, ಪ್ರೈವೇಟ್ ಕಟ್ಟಡ ಅಲ್ಲ. ತಪ್ಪಂತೆಲ್ಲ ಮುರಿದು ಹೋಗ್ಬಿಡ್ಬೋದು, ಒಡೆದು ಹೋಗ್ಬಿಡ್ಬೋದು, ಆಮೇಲೆ ಹಾಕ್ಸೋಕಾಗಲ್ಲ. ಒಮ್ಮೆ ಹಾಕ್ಸ್ಬಿಟ್ರೆ ಇನ್ನು 50 ವರ್ಷ ಚಿಂತೆ ಇಲ್ಲ. ಹಾಗೆ ಕಲ್ಲು ಹಾಕ್ಸೋದಿದೆಯಲ್ಲ, ಅಷ್ಟು ದೂರದರ್ಶಿತ್ವದಿಂದ ಮಾಡಿದಂಥ ಕೆಲಸ. ಬಹುಶಃ ತಮ್ಮ ಮನೆ ಕಟ್ಸ್ಬೇಕಾದ್ರೂ ಎಷ್ಟು ಕಾಳಜಿ ಮಾಡಿದ್ರೆ ಇಲ್ಲೋ ಗೊತ್ತಿಲ್ಲ ಅವ್ರು. ಅದರಿಂದ ಈ ಮಾಡಿರುವಂತ ಕೆಲಸ ಒಳ್ಳೆ ಬೀಜ ನೆಲದಲ್ಲಿ ಹಾಕುವಂತ ಕೆಲಸ. ತಮ್ಮ ಶಾಸಕರ ನಿಧಿಯಿಂದ 70 ಲಕ್ಷ ಹಾಗೂ ಕಾಂಪ್ರೈಡ್ ಇಂಡಸ್ಟ್ರೀಸ್ ನ ಪ್ರೈವೇಟ್ ಲಿಮಿಟೆಡ್ ವತಿಯಿಂದ 40 ಲಕ್ಷ ಅನುದಾನದಲ್ಲಿ ನಿರ್ಮಿಸಲಾದ ನೂತನ ಶಾಲಾ ಕಟ್ಟಡವನ್ನು ಸದ್ಬಳಕೆ ಮಾಡಿಕೊಂಡು ಮಕ್ಕಳನ್ನು ಉತ್ತಮ ಪ್ರಜೆಗಳನ್ನಾಗಿ ರೂಪಿಸಬೇಕೆಂದು ಶಾಸಕ ಸುರೇಶ್ಗೌಡ ಮನವಿ ಮಾಡಿದರು. ಈ ಸುಸಜ್ಜಿತ ಕಟ್ಟಡದಲ್ಲಿ ಶಾಲೆ ನಡೆಯುತ್ತಿದ್ದು ಇದರ ಜೊತೆಗೆ ಮುಂದಿನ ಶೈಕ್ಷಣಿಕ ವರ್ಷದಲ್ಲಿ ಎಲ್ಕೆಜಿ ಮತ್ತು ಯುಕೆಜಿಯನ್ನು ಆರಂಭಿಸಲಾಗುವುದು. ಈ ಶಾಲೆಯಲ್ಲಿರುವ ಶಿಕ್ಷಕರ ಕೊರತೆಯನ್ನು ನೀಗಿಸುವುದಾಗಿ ತಿಳಿಸಿದರು. ಶಾಲಾ ಕಟ್ಟಡ ನಿರ್ಮಾಣಕ್ಕೆ ಅನುದಾನ ನೀಡಿದ ಕೈಗಾರಿಕೋದ್ಯಮಿ ಹೆಚ್ಜಿ ಚಂದ್ರಶೇಖರ್ ಅವರು ಶಾಲೆಯ ನಿರ್ವಹಣೆ ಬಗ್ಗೆ ಆಸಕ್ತಿ ವಹಿಸಬೇಕೆಂದು ಶಾಸಕ ಸುರೇಶ್ ಗೌಡ ಕೋರಿದರು. ಶಾಸಕರ ಅನುದಾನ ಇರದೆ ಕಾರ್ಯಕರ್ತರ ಪಾಕೆಟ್ ಮನಿ ಅದು, ಎಲ್ಲ ರಾಜಕೀಯ ಪಕ್ಷದವ್ರು ಮಾಡೋದು. ಅದನ್ನ ನಾನು ಯಾವುದೇ ವೇದಿಕೆಯಲ್ಲಿ ಬೇಕಾದ್ರೆ ಹೇಳ್ತೀನಿ, ಅಸೆಂಬ್ಲಿಯಲ್ಲಿ ಬೇಕಾದ್ರೆ ಹೇಳ್ತೀನಿ. MLA ಶಾಸಕರ ಅನುದಾನ ಅಂದ್ರೆ ಅದು ಪಾಕೆಟ್ ಮನಿ, ಅದು ಏನೋ ಮಣ್ಣಾಕೊಂಡು ದುಡ್ಡು ತಗೊಳ್ಳೋಂಥದ್ದು. ಅಂಥದ್ರಲ್ಲಿ ಅವ್ರು ತ್ಯಾಗ ಮಾಡಿದ್ದಾರೆ, ನನ್ನ ಕಾರ್ಯಕರ್ತರು ತ್ಯಾಗ ಮಾಡಿ ಇಂಥ ಪುಣ್ಯದ ಕೆಲಸಕ್ಕೆ ನಾವೆಲ್ಲ ಸಹಕಾರ ಆಗ್ಬಿಟ್ಟಿದ್ದೇವೆ. ಅದರಿಂದ ಇವತ್ತು ನಾನು ಎಲ್ಲರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ವಿಶೇಷವಾಗಿ ನಾವು ಹೇಳೋದು ಏನೂ ಇಲ್ಲ, ಇದರಲ್ಲಿ ನಾನು ಅನ್ನೋದನ್ನು ಬಿಟ್ಬಿಡ್ರಿ. ಸಮಾಜ ಕಟ್ಟಬೇಕಾದ್ರೆ ಸ್ವಾರ್ಥ ಬಿಟ್ಟರೆ ಅತ್ಯಂತ ಶ್ರೇಷ್ಠ ಸಮಾಜ ನಿರ್ಮಾಣ ಆಗುತ್ತೆ. ಯಾರಿಗೆ ಸ್ವಾರ್ಥ ಬರುತ್ತೆ ಅಲ್ಲಿ ಸಮಾಜದ ಅವ್ಯವಸ್ಥೆ ಪ್ರಾರಂಭ ಆಗುತ್ತೆ, ಅಧೋಗತಿ ಪ್ರಾರಂಭ ಆಗುತ್ತೆ. ಇವರು ನಮ್ಮ ಜಗದೀಶ್ವರ CRP ಅವರು ಸ್ವಲ್ಪ ನನ್ನ ಹೊಗಳದ್ ಬಿಡಬೇಕು ಅವರು. ಯಾಕೆಂದರೆ ಅವರಿಗೆ ನಾನು ನೋಡ್ತಾ ಇದ್ದೀನಿ, ಭಾಷಣ ಪೂರ್ತಿ ಅವ್ರದೇ ಆಗಿಬಿಟ್ಟಿದೆ, ವೇದಿಕೆ ಪೂರ್ತಿ ಅವರೇ ಆವರಿಸ್ಕೊಂಡ್ಬಿಟ್ಟಿದ್ದಾರೆ. ಅದರಿಂದ ಅವರು ಹಿಟ್ಲರ್ಗೆ ಹೋಲಿಕೆ ಮಾಡೋದು ನನಗೆ ಭಯ ಆಗಿಬಿಡ್ತು. ಹಿಟ್ಲರ್ ಏನು ಕ್ರಿಮಿನಲ್ ಅಲ್ಲ, ಅವನು ಕೂಡ ಒಬ್ಬ ವಿನ್ಯಾಸ. ಹಿರೇಹಳ್ಳಿ ಕೈಗಾರಿಕಾ ಪ್ರದೇಶದಲ್ಲಿರುವ ಕಾಂಪ್ರೆಡ್ ಇಂಡಸ್ಟ್ರೀಸ್ ಪ್ರೈವೇಟ್ ಲಿಮಿಟೆಡ್ನ ವ್ಯವಸ್ಥಾಪಕ ನಿರ್ದೇಶಕ ಹೆಚ್ಜಿ ಚಂದ್ರಶೇಖರ್ ಮಾತನಾಡಿ, ತಮ್ಮ ಸಂಸ್ಥೆಯಿಂದ ಶಾಲಾ ಕಟ್ಟಡದ ನಿರ್ಮಾಣಕ್ಕೆ ಶಾಸಕ ಸುರೇಶ್ ಗೌಡ ಅವರ ಕಾರ್ಯಶೈಲಿ ಮೆಚ್ಚಿ 40 ಲಕ್ಷ ರೂಪಾಯಿ ನೀಡಿದ್ದಾಗಿ ಹೇಳಿದರು. ರಾಜಕಾರಣಿಗಳ ಸಂಪರ್ಕದಿಂದ ದೂರವಿದ್ದ ನಾನು ಸುರೇಶ್ ಗೌಡರವರ ಕಾರ್ಯಶೈಲಿ ಮೆಚ್ಚಿ ಅವರ ಜೊತೆ ಉತ್ತಮ ಒಡನಾಟ ಹೊಂದಿದ್ದಾಗಿ ಚಂದ್ರಶೇಖರ್ ತಿಳಿಸಿದರು. ಕೆಲ ಜನಪ್ರತಿನಿಧಿಗಳು ತಮ್ಮ ಅನುದಾನವನ್ನು ಓಟಿನ ಆಸೆಗೆ ಬಳಸಿಕೊಂಡರೆ ಶಾಸಕ ಸುರೇಶ್ ಗೌಡರವರು ಕ್ಷೇತ್ರದಲ್ಲಿ ಹೈಟೆಕ್ ಶಾಲೆಗಳ ನಿರ್ಮಾಣಕ್ಕೆ ಮುಂದಾಗಿದ್ದಾಗಿ ಮೆಚ್ಚುಗೆ ವ್ಯಕ್ತಪಡಿಸಿದರು. ನಾನು ಸಾಧ್ಯವಾದಷ್ಟು ರಾಜಕೀಯ ವ್ಯಕ್ತಿಗಳನ್ನ ಅಷ್ಟೊಂದಾಗಿ ಹಚ್ಚಿಕೊಂಡು ಹೋಗುದಿಲ್ಲ, ಅವರ ಸಾಮೀಪ್ಯದಲ್ಲಿ ಸ್ವಲ್ಪ ದೂರನೇ ಇರ್ತೀನಿ. ಯಾಕೆಂದ್ರೆ ನಮಗೂ ನಮ್ಮ ಒಂದು ಕಾರ್ಯವೈಖರಿಗೂ ಅವರಿಗೂ ಅಜಗಜಾಂತರ ಇದೆ, ಅವರಿಗೆ ಕಾರ್ಯವೈಖರಿ ಬೇರೆ ಇರುತ್ತೆ, ನಮ್ಮ ಕಾರ್ಯವೈಖರಿ. ವೇದಿಕೆ ಮೇಲೆ ಶಶಿಕಲಾ ಚಂದ್ರಶೇಖರ್, ಎಸ್ಡಿಎಂಸಿ ಅಧ್ಯಕ್ಷ ರುದ್ರಮ್ಮ, ಬಿಇಒ ರಂಗಧಾಮಪ್ಪ, ಶಾಲಾ ಮುಖ್ಯೋಪಾಧ್ಯಾಯಿನಿ ನಾಗಮಣಿ, ಡಿಡಿಪಿಐ ಕಚೇರಿಯ ಮಮತಾ ಮತ್ತಿತರರು ಆಸೀನರಾಗಿದ್ದರು. ಶಾಸಕ ಬಿ ಸುರೇಶ್ ಗೌಡ, ಜಿಲ್ಲಾ ಪಂಚಾಯತಿ ಉಪಾಧ್ಯಕ್ಷೆ ಶಾರದಾ ನರಸಿಂಹಮೂರ್ತಿ, ಜಿಲ್ಲಾ ಪಂಚಾಯತಿ ಸದಸ್ಯರಾದ ನರಸಿಂಹಮೂರ್ತಿ, YH ಹುಚ್ಚಯ್ಯ, ಗೂಳೂರು ಶಿವಕುಮಾರ್, ತಾಲೂಕು ಪಂಚಾಯತಿಯ ಅಧ್ಯಕ್ಷ ಗಂಗಾಂಜನೇಯ, ಉಪಾಧ್ಯಕ್ಷ ಶಾಂತಕುಮಾರ್ ಸೇರಿದಂತೆ ಅನೇಕ ಪ್ರಮುಖರು ವೇದಿಕೆ ಮೇಲೆ ಹೋಗದೆ ಜನಸಾಮಾನ್ಯರ ಜೊತೆ ಕುಳಿತು ಕಾರ್ಯಕ್ರಮ ವೀಕ್ಷಿಸಿದರು. ಸಿದ್ಧಗಂಗೆ ದನಗಳ ಜಾತ್ರೆಯಲ್ಲಿ ಆಕರ್ಷಕ ರಾಸುಗಳ ಪ್ರದರ್ಶನ ನಡೆಯಿತು. ಈ ವೇಳೆ ಉತ್ತಮ ರಾಸುಗಳನ್ನು ಬಹುಮಾನ ನೀಡಲು ಆಯ್ಕೆ ಮಾಡಲಾಯಿತು. ದಷ್ಟುಪುಷ್ಟ ಆಕರ್ಷಕ ಹೋರಿಗಳು, ಅವುಗಳನ್ನ ಕಣ್ತುಂಬಿಕೊಳ್ಳುವ ರೈತರು, ಬೆಲೆ ಕೇಳಿ ಬಾಯಿ ಮೇಲೆ ಬೆಲ್ಲಿಟ್ಟುಕೊಳ್ಳುವವರು. ಸಿದ್ಧಗಂಗಾ ಮಠದಲ್ಲಿ ನಡೆಯುತ್ತಿರುವ ದನಗಳ ಜಾತ್ರೆಯಲ್ಲಿ ಉತ್ತಮ ರಸುಗಳ ಆಯ್ಕೆಗೆ ನಡೆದ ಎತ್ತುಗಳ ಪ್ರದರ್ಶನದಲ್ಲಿ ಒಂದಕ್ಕಿಂತ ಒಂದು ಜೋಡಿ ಎತ್ತುಗಳು ಗಮನ ಸೆಳೆದವು. ಸ್ಪರ್ಧೆಗೆ ಬಂದಿದ್ದ 100ಕ್ಕೂ ಹೆಚ್ಚು ಜೋಡಿಯ ಎಲ್ಲಾ ಎತ್ತುಗಳು ಹಳ್ಳಿಕಾರ್ ತಳಿಯವು. ಇದು ಸಿದ್ಧಗಂಗಾ ಜಾತ್ರೆಯ ವಿಶೇಷ ಕೂಡ.
ನಾಟಿ ರಾಸುಗಳನ್ನು ರಕ್ಷಿಸುವ, ಅವುಗಳನ್ನು ಸಾಕುವ ರೈತರನ್ನು ಪ್ರೋತ್ಸಾಹಿಸುವ ಸಲುವಾಗಿ ಡಾ ಶಿವಕುಮಾರ ಸ್ವಾಮೀಜಿ ಜಾತ್ರೆಗೆ ಬರುವ ಉತ್ತಮ ರಸುಗಳಿಗೆ ಬಹುಮಾನ ನೀಡುವ ಸಂಪ್ರದಾಯ ಆರಂಭಿಸಿದರು. ಸುಮಾರು 100 ವರ್ಷಗಳ ಇತಿಹಾಸವಿರುವ ಈ ಜಾತ್ರೆಯಲ್ಲಿ ತಮ್ಮ ಎತ್ತುಗಳಿಗೆ ಬಹುಮಾನ ಪಡೆಯುವ ರೈತರಿಗೆ ಹೆಗ್ಗಳಿಕೆ. ವಾರದಿಂದ ನಡೆಯುವ ದನಗಳ ಜಾತ್ರೆಯಲ್ಲಿ ಸಾವಿರಾರು ರಸುಗಳನ್ನು ಕೊಳ್ಳುವ ಮಾರುವ ವಹಿವಾಟು ನಡೆಯಿತು. ಈ ಬಾರಿ ಜೋಡಿ ಎತ್ತುಗಳು 5 ಲಕ್ಷ ರೂಪಾಯಿಗೆ ಮಾರಾಟವಾಗಿ ದಾಖಲೆಯಾಗಿದೆ ಎಂದು ರಾಸು ಆಯ್ಕೆ ಸಮಿತಿ ಮುಖಂಡ ಕೋರಿ ಮಂಜುನಾಥ್ ಹೇಳಿದರು. ವರ್ಷವಿಡೀ ತಮ್ಮೊಂದಿಗೆ ಕೃಷಿ ಕೆಲಸದಲ್ಲಿ ದುಡಿದ ಎತ್ತುಗಳನ್ನು ಸುಗ್ಗಿಯ ನಂತರ ಮೇಯಿಸಿ ಮೈದುಂಬಿಸಿ ಆಕರ್ಷಕವಾಗಿ ಬೆಳೆಸುವುದು ರೈತರಿಗೆ ಖುಷಿ. ಜಾತ್ರೆಯಲ್ಲಿ ತಮ್ಮ ಎತ್ತುಗಳು ಗಮನ ಸೆಳೆಯಬೇಕೆಂಬ ಹಂಬಲ. ಇದಕ್ಕಾಗಿ ಕೊಂಬು ಏರಿಸಿ ಲಟ ಕಟ್ಟಿಸಿ ಮಿರಿ ಮಿರಿ ಮೈ ತೊಳೆದು ಕೊಂಬಿನ ಕಳಸ ಹಾಕಿ ಬೆನ್ನ ಮೇಲೆ ಮಿಂಚುವ ಗೌನು ಹಾಕಿ ಕೊರಳಿಗೆ ಕೂದಲ ದಂಡೆಗಂಡಿ ಕಟ್ಟಿ ಹಾರ ಹಾಕಿ ಎತ್ತುಗಳನ್ನು ಸಿಂಗರಿಸಿ ರೈತರು ಸಂಭ್ರಮಿಸಿ ಬೇಗುತ್ತಾರೆ. ಇಂತಹ ಎತ್ತುಗಳು ಸಿದ್ಧಗಂಗಾ ಜಾತ್ರೆಯಲ್ಲಿ ಉದ್ದಕ್ಕೂ ಕಂಡುಬರುತ್ತದೆ. ಖರೀದಿದಾರರು ಅವರಿಗೆ ನೆರವಾಗುವ ದಲ್ಲಾಳಿಗಳು ವ್ಯಾಪಾರ ಹರಿಸುವ ಪ್ರಯತ್ನ ಮಾಡುತ್ತಾರೆ. ವ್ಯಾಪಾರ ಗಿಟ್ಟಿದರೆ ರೈತರು ತಮ್ಮ ಎತ್ತು ಮಾರಾಟ ಮಾಡಿ ತಮ್ಮ ಕುಟುಂಬಕ್ಕೆ ಒಪ್ಪುವ ಮತ್ತಷ್ಟು ಜೊತೆ ಎತ್ತುಕೊಂಡು ಹೋಗುತ್ತಾರೆ. ಈ ನಡುವೆ ಜಾತ್ರೆಯಲ್ಲಿ ಬಹುಮಾನ ಪಡೆಯಬೇಕೆಂದೇ ಬಯಸುವ ರೈತರು ಅರ್ಹ ಎತ್ತುಗಳನ್ನು ಸ್ಪರ್ಧೆಗೆ ತರುತ್ತಾರೆ. ಡಾಕ್ಟರ್ ಶಿವಕುಮಾರ ಸ್ವಾಮೀಜಿಗಳಿಂದ ಬಹುಮಾನ ಪಡೆಯುವುದೆಂದರೆ ಅದೊಂದು ದೊಡ್ಡ ಪುರಸ್ಕಾರ ಸಿಕ್ಕಂತೆ. ಉತ್ತಮ ರಾಸುಗಳ ಆಯ್ಕೆ ಪ್ರತ್ಯೇಕ ಸಮಿತಿ ಇರುತ್ತದೆ. ಮುಖಂಡರಾದ ಕೋರಿ ಮಂಜುನಾಥ್, ಜಯರಾಮ್ ನಂಜಪ್ಪ ಮತ್ತಿತರೆ 11 ಜನ ಹಾಗೂ ಪಶುಪಾಲನಾ ಇಲಾಖೆ ಉಪನಿರ್ದೇಶಕರು ಪಶುವೈದ್ಯರು ಆಯ್ಕೆ ಸಮಿತಿಯಲ್ಲಿರುತ್ತಾರೆ. ಬೀಜದ ಹೋರಿ ಹಾಗೂ ಜೋಡಿ ಎತ್ತುಗಳಿಗೆ ಪ್ರತ್ಯೇಕ ವಿಭಾಗದಲ್ಲಿ ಬಹುಮಾನಕ್ಕೆ ಆಯ್ಕೆ ಮಾಡಲಾಗುತ್ತದೆ. ಇದರಲ್ಲಿ ಹಾಲು ಹಲ್ಲು, 2 ಹಲ್ಲು, 4 ಹಲ್ಲು, 6 ಹಲ್ಲು ಹಾಗೂ ಬಾಯಿಗೂಡಿದ ಎತ್ತುಗಳು ಎಂಬ ವಿಭಾಗ ಮಾಡಿ ಉತ್ತಮ ರಾಸುಗಳನ್ನು ಆಯ್ಕೆ ಮಾಡಲಾಗುವುದು. ಇದರಲ್ಲಿ ಜೋಡಿ ಎತ್ತುಗಳ ಸಾಮ್ಯತೆ, ಅವುಗಳ ಬಣ್ಣ, ಕೊಂಬು, ಕಾಲುಗಳು, ಬೆಳವಣಿಗೆ, ಕೂದಲು, ಇರುವ ಬಾಲ ಮುಂತಾದವುಗಳು ಆಯ್ಕೆಯ ಮಾನದಂಡಗಳಾಗಿರುತ್ತವೆ. ಇದರ ಜೊತೆಗೆ ಎತ್ತುಗಳ ಪೋಷಣೆ, ಆರೋಗ್ಯವೂ ಮುಖ್ಯವಾಗಿರುತ್ತದೆ. ಪ್ರತಿ ವಿಭಾಗಕ್ಕೂ ಪ್ರಥಮ, ದ್ವಿತೀಯ, ತೃತೀಯ ಹಾಗೂ ಸಮಾಧಾನಕರ ಬಹುಮಾನ ನೀಡಲಾಗುತ್ತದೆ ಎಂದು ಆಯ್ಕೆ ಸಮಿತಿ ಮುಖ್ಯಸ್ಥ ಕೋರಿ ಮಂಜುನಾಥ್ ಹೇಳಿದರು. ಹಾಗೂ ನೀರಿನ ವ್ಯವಸ್ಥೆ, ನೈರ್ಮಲ್ಯ, ವೈದ್ಯಕೀಯ ಎಲ್ಲವೂ ಕೂಡ ಬಹಳ ಬಹಳ ಜಾಗರೂಕತೆಯಿಂದ ಇಲ್ಲಿನ ಒಂದು ವ್ಯವಸ್ಥಾಪಕರು ಕೂಡ ಮಾಡಿಕೊಂಡು ಬರ್ತಾ ಇದ್ದಾರೆ. ವಿಶೇಷತೆ ಏನು ಅಂದರೆ ನಮ್ಮ ಈ ಜಾತ್ರೆಯಲ್ಲಿ ಪಶುವೈದ್ಯ ಇಲಾಖೆಯ ವೈದ್ಯರೆಲ್ಲರೂ ಕೂಡ ವಿಶೇಷವಾಗಿ ಇಲ್ಲಿ ಕೂಡ ಸಹಕಾರ ಮಾಡಿಸತಕ್ಕಂಥದ್ದು ಮೊದಲಿಂದಲೂ ಕೂಡ ನಡೆದುಕೊಂಡು ಬಂದಿದೆ. ಇಲ್ಲಿ ಯಾವುದೇ ರಾಸುಗಳಿಗೆ ಒಂದು ಕಾಯಿಲೆ ಕಸಾಲೆಗಳು ಬಂದರೆ ಅದನ್ನು ಬಹಳ ತುರ್ತಾಗಿ ತಮ್ಮ ಸೇವೆಯನ್ನು ಮಾಡಿ ಇಲ್ಲಿ ಯಾವುದೇ ರೈತರಿಗೆ ಒಂದು ಆತಂಕವನ್ನು ಆಗದ ರೀತಿಯಲ್ಲಿ ವ್ಯವಸ್ಥೆ ಆಗ್ತಾ ಇದೆ. ಇವತ್ತಿನ ದಿವಸದಲ್ಲಿ ಈ ದಿವಸ ಒಂದು ಈ ಬಹುಮಾನಗಳ ಒಂದು ಸ್ಪರ್ಧೆ ಕೂಡ ಇಲ್ಲಿ ಈಗ ನಡೀತಾ ಇದೆ. ಎಲ್ಲ ರಾಸುಗಳು ಕೂಡ ಇಲ್ಲಿ ಬಂದು ಸೇರಿವೆ. ಇದರಲ್ಲಿ ಆಯಾ ವಯಸ್ಸಿಗೆ ತಕ್ಕನಾಗಿ ಆ ವಯಸ್ಸಿನ ಒಂದು ತಾರತಮ್ಯದಿಂದ ಆ ವಯಸ್ಸಿನ ವರ್ಗದಿಂದ ಇಲ್ಲಿ ಎಲ್ಲ ಮತ್ತು ಆಯ್ಕೆ ಸಮಿತಿಯವರು ಕೂಡ ಮತ್ತು ಪಶುವೈದ್ಯ ಇಲಾಖೆಯ ಎಲ್ಲ ವೈದ್ಯರುಗಳು ಕೂಡ ಡೆಪ್ಯೂಟಿ ಡೈರೆಕ್ಟರ್ಗಳು ಕೂಡ ಇಲ್ಲಿಗೆ ಬಂದಿದ್ದಾರೆ. ಹಾಗೂ ಎಲ್ಲ ಡಾಕ್ಟರ್ಗಳ ಸಮ್ಮುಖದಲ್ಲಿ ಈ ಒಂದು ಆಯ್ಕೆ ಸಮಿತಿಯ ಸದಸ್ಯರುಗಳನ್ನು ಒಳಗೊಂಡಿರತಕ್ಕಂಥ ಈ ಒಂದು ಸಮಿತಿ ಈಗಿನೇನು ಈಗ ಒಂದು ಆಯ್ಕೆಯನ್ನು ಮಾಡಲು ಪ್ರಾರಂಭ ಆಗಿದೆ. ಆಯ್ಕೆ ನಂತರ ಸಂಜೆ ನಡೆಯುವ ಸಮಾರಂಭದಲ್ಲಿ ಖುದ್ದು ಶಿವಕುಮಾರ ಸ್ವಾಮೀಜಿಗಳೇ ರಾಸುಗಳ ರೈತರಿಗೆ ಬಹುಮಾನ ನೀಡಿ ಆಶೀರ್ವಾದ ನೀಡುತ್ತಾರೆ. ತುಮಕೂರು ಮಾತ್ರವಲ್ಲದೆ ರಾಮನಗರ, ಬೆಂಗಳೂರು ಗ್ರಾಮಾಂತರ, ಚಿತ್ರದುರ್ಗ, ಮಂಡ್ಯ, ಮೈಸೂರು ಜಿಲ್ಲೆಗಳಿಂದಲೂ ರೈತರು ಸಿದ್ದಗಂಗೆ ಜಾತ್ರೆಗೆ ರಾಸುಗಳನ್ನು ಕರೆತರುತ್ತಾರೆ. ಇಲ್ಲಿ ಹಳ್ಳಿಕಾರ್ ತಳಿ ರಾಸುಗಳಿಗೆ ಹೆಚ್ಚಿನ ಸೇವೆ. ಕಾರಣ ಈ ತಳಿ ಬಯಸಿ ಉತ್ತರ ಕರ್ನಾಟಕ ಭಾಗದ ರೈತರು ರಾಸು ಖರೀದಿಗಾಗಿ ಈ ಜಾತ್ರೆಗೆ ಬರುತ್ತಾರೆ. ಸಿದ್ದಗಂಗಾ ಜಾತ್ರೆಯಲ್ಲಿ ರೈತರಿಗೆ ಊಟದ ವ್ಯವಸ್ಥೆ ಇರುತ್ತದೆ. ರಾಸುಗಳನ್ನು ಕಟ್ಟಲು ಸ್ಥಳಾವಕಾಶವಿದೆ. ಅವುಗಳಿಗೆ ನೀರು, ಆರೈಕೆ, ಪಶುವೈದ್ಯರ ತಂಡದ ಸೇವೆ, ಸ್ವಚ್ಛತೆ, ರೈತರಿಗೆ ಸಂರಕ್ಷಣೆ ಇರುವ ಕಾರಣ ರೈತರು ಸಿದ್ದಗಂಗಾ ಜಾತ್ರೆಯ ಬಗ್ಗೆ ಹೆಚ್ಚು ವಿಶ್ವಾಸ ಹೊಂದಿ ಬರುತ್ತಾರೆ. ಜೊತೆಗೆ ಇಲ್ಲಿ ತಮ್ಮ ರಾಸುಗಳಿಗೆ ಉತ್ತಮ ಬೆಲೆ ಸಿಗುತ್ತದೆ ಎಂಬ ನಂಬಿಕೆಯೂ ಇದೆ. ನಮ್ಮದು ಬಳೆವೀರ್ನಳ್ಳಿ, ಗಂಗಾಧರಪ್ಪನವರು ಹೋರಿಗಳು. ಅದರಿಂದ ನಾವು ವಿಶೇಷ ಏನಪ್ಪ ಅಂತಂದರೆ ನಾವು ಈ ಜಾತ್ರೆಗೆ ಬರುವಂಥ ಎಲ್ಲ ಅನುಕೂಲ ಆಯ್ತು. ಇಲ್ಲಿ 2.5 ಲಕ್ಷ ರೂಪಾಯಿ ಹೋರಿ ಅಂತ ತಂದ್ವಿ, ಇವ ಮೈಸೂರಿಂದ ತಂದಿದ್ವಿ. ಅದರಿಂದ 3 ಲಕ್ಷ ರೂಪಾಯಿ ಬೆಲೆ ಹೇಳ್ತಾ ಇದ್ದೀವಿ. ಇಲ್ಲಿ ಏನಪ್ಪ ಅಂತಂದರೆ ಈ ಜಾತ್ರೆ ವಿಶೇಷ ಅಂದರೆ ಭಾರಿ ಅನುಕೂಲ ಇದೆ. ನೀರಿನ ವ್ಯವಸ್ಥೆ ಆಗಿರ್ಬೋದು, ಊಟದ ವ್ಯವಸ್ಥೆ ಆಗಿರ್ಬೋದು, ಸ್ವಾಮಿಗಳ ಆಶೀರ್ವಾದ ಆಗಿರ್ಬೋದು, ಎಲ್ಲ ರೀತಿಯ ಅನುಕೂಲ ನಾವು ಯಾವ ಬೇರೆ ಜಾತ್ರೆ ಯಾವಕ್ಕೂ ಹೋಗಲ್ಲ. ಆದರೂ ಮೇನ್ ಜಾತ್ರೆ ನಮಗಿದೆ, ಯಾಕೆಂದರೆ ಆಶೀರ್ವಾದಗಳಿಂದ
ನಾವಿಲ್ಲಿ ಬರ್ತೀವಿ. ಯಾಕೆಂದರೆ ಎತ್ತುಗಳು ಭಾರಿ ಚೆನ್ನಾಗೇ ಖರ್ಚಾಗ್ತವೆ ಇಲ್ಲಿ, ಅದರಿಂದ ಬಂದಿದ್ದೀವಿ. ಎಲ್ಲ ಅನುಕೂಲನೂ ಇದೆ. ಜಾತ್ರೆ ವೇಳೆ ಮಠದಲ್ಲಿ ನಡೆಯುವ ಕೃಷಿ ಮತ್ತು ಕೈಗಾರಿಕಾ ವಸ್ತು ಪ್ರದರ್ಶನ ಇಲ್ಲಿನ ಮತ್ತೊಂದು ಆಕರ್ಷಣೆ. ಕ್ಷೇತ್ರದಲ್ಲಿ ಆಗುತ್ತಿರುವ ಬದಲಾವಣೆ, ರೈತರಿಗೆ ಅಗತ್ಯ ಮಾಹಿತಿ ಒದಗಿಸುವ ಉದ್ದೇಶದಿಂದ ಡಾ ಶಿವಕುಮಾರ ಸ್ವಾಮೀಜಿ ಈ ವಸ್ತು ಪ್ರದರ್ಶನ ಆರಂಭಿಸಿದರು. 50 ವರ್ಷಗಳಿಂದ ಈ ಪ್ರದರ್ಶನ ಯಶಸ್ವಿಯಾಗಿ ಮುಂದುವರಿಯುತ್ತಿದೆ. ಭೂ ಸ್ವಾಧೀನಕ್ಕೆ ಮುಂದಾಗಿರುವ ರೈಲ್ವೆ ಇಲಾಖೆ ಕ್ರಮವನ್ನು ಖಂಡಿಸಿ ತುಮಕೂರಿನ ಕುರಿಪಳ್ಳಿಯ ನಿವಾಸಿಗಳು ಡಿಸಿ ಕಚೇರಿಯ ಮುಂದೆ ಪ್ರತಿಭಟನೆ ನಡೆಸಿದರು. ರೈಲ್ವೆ ಇಲಾಖೆ ಕೊಟ್ಟಿರುವ ಶಾಖೆಗೆ ತುಮಕೂರಿನ ಕುರಿಪಾಳ್ಯ ನಿವಾಸಿಗಳು ಆಕ್ರೋಶಗೊಂಡಿದ್ರು. ರೈಲ್ವೆ ಇಲಾಖೆ ನಿರ್ಧಾರ ಖಂಡಿಸಿ ನಗರ ಪಾಲಿಕೆ ಕಚೇರಿ ಮುತ್ತಿಗೆ ಹಾಕಿದ್ರು. ನಂತರ ಜಿಲ್ಲಾಧಿಕಾರಿ ಕಚೇರಿಗೆ ತೆರಳಿ ಆಡಳಿತದ ವಿರುದ್ದ ಧಿಕ್ಕಾರ ಕೂಗಿದ್ರು. ನಮಗೇನಾದರೂ ಅನ್ಯಾಯ ಮಾಡಿದರೆ ನಾವು ಸಾಯುವುದಕ್ಕೂ ಸಿದ್ದ ಎಂದು ಎಚ್ಚರಿಕೆಯನ್ನ ನೀಡಿದ್ರು. ಈ ಜನರ ಆಕ್ರೋಶಕ್ಕೆ ಕಾರಣವಾಗಿದ್ದು ರೈಲ್ವೆ ಇಲಾಖೆ ನಿರ್ಧಾರ. ರೈಲ್ವೆ ಟ್ರ್ಯಾಕ್ ಇರುವ ಜಾಗದಲ್ಲಿ 30 ಮೀಟರ್ ಜಾಗ ಸ್ವಾಧೀನಕ್ಕೆ ಮುಂದಾಗಿದೆ. ಅಲ್ಲದೆ ಮಾರ್ಕಿಂಗ್ ಕೂಡ ಮಾಡಲಾಗಿದೆ. ಇದರಿಂದ ಆತಂಕಗೊಂಡ ನಿವಾಸಿಗಳು ರೈಲ್ವೆ ಇಲಾಖೆ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ರೈಲ್ವೆ ಇಲಾಖೆ 30 ಮೀಟರ್ ಭೂಮಿ ಸ್ವಾಧೀನ ಪಡೆದುಕೊಂಡರೆ ಇಡೀ ಕುರಿಪಾಳ್ಯವೇ ಇಲ್ಲವಾಗಲಿದೆ. ಇಲ್ಲಿ ವಾಸಿಸುವ ನಾವು ಎಲ್ಲಿಗೆ ಹೋಗಬೇಕು ಎಂದು ನಿವಾಸಿಗಳು ಪ್ರಶ್ನಿಸುತ್ತಾರೆ. ಇಲಾಖೆ ಯಾವುದೇ ನೋಟಿಸ್ ನೀಡದೆ ನಿವಾಸಿಗಳು ವಿಷಯ ತಿಳಿಸದೆ ಬಫರ್ ಝೋನ್ ಎಂದು ಹೇಳಿ ಭೂ ಸ್ವಾಧೀನಕ್ಕೆ ಮುಂದಾಗಿದೆ. ಇದರಿಂದ ಸುಮಾರು 200 ಕುಟುಂಬಗಳು ಮನೆ ಕಳೆದುಕೊಂಡು ಬೀದಿಗೆ ಬೀಳಲಿವೆ. ಯಾವುದೇ ಕಾರಣಕ್ಕೂ ಭೂ ಸ್ವಾಧೀನಕ್ಕೆ ಮುಂದಾಗಬಾರದು ಎಂದು ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಧರಣಿ ನಡೆಸಿದ್ರು. ಈ ವೇಳೆ ಕಾರ್ಮಿಕ ಮುಖಂಡ ಸೈಯದ್ ಮುಜೀಬ್ ಮಾತನಾಡಿ, ರೈಲ್ವೆ ಇಲಾಖೆ ಅಧ್ಯಾವ ಉದ್ದೇಶದಿಂದ 30 ಮೀಟರ್ ಜಾಗ ವಶಪಡಿಸಿಕೊಳ್ಳಲು ಮುಂದಾಗಿದೆಯೋ ಗೊತ್ತಿಲ್ಲ. ಈ ಪ್ರಕ್ರಿಯೆ ನಡೆದರೆ 3 ತಲೆಮಾರಿನಿಂದ ವಾಸಿಸುತ್ತಿರುವ ಹಲವು ಕುಟುಂಬಗಳು ಬೀದಿಗೆ ಬೀಳಲಿವೆ. ಈ ನಿರ್ಧಾರವನ್ನ ಇಲಾಖೆ ಕೈಬಿಡಬೇಕು, ಇಲ್ಲವಾದಲ್ಲಿ ಮುಂದೆ ಉಗ್ರ ಹೋರಾಟ ಅನಿವಾರ್ಯವಾಗಲಿದೆ ಎಂದು ಎಚ್ಚರಿಸಿದ್ರು. ಊರಿಗೆಲ್ಲ ಸ್ವಚ್ಛ ಮಾಡಿಕೊಟ್ರು, ಆ ವಿಚಾರ ನಾನೀಗ ಪ್ರಸ್ತಾಪ ಮಾಡಕ್ ಹೋಗಲ್ಲ. ಪ್ರಶ್ನೆ, ಒಂದೇ ಸೈಡು 30 ಮೀಟರ್ಗೆ ಮಾರ್ಕ್ ಮಾಡಿದ್ದಾರೆ, ಜನರು ಆತಂಕಕ್ಕೊಳಗಾಗಿದ್ದಾರೆ, ದಿಗಿಲುಗೊಂಡಿದ್ದಾರೆ. ನಾವು ಕೂಲಿ ನಾಲಿ ಮಾಡ್ಕೊಂಡು ಬದುಕ್ತಾ ಇದ್ವಿ, ಏನೋ ಮರ್ಯಾದೆಗೊಂದು ಸೂರ್ ಇತ್ತು, ರಾತ್ರಿ ಬಂದು ಮನೇಲಿ ನೆಮ್ಮದಿಗೆ ಮನ್ಕೊಳ್ಳೋಣ ಅಂತಂದ್ರೆ ಅದು ಹೊಡೆದಾಕುವಂತ ಸ್ಥಿತಿ ಬಂದಿದೆ ಅಂತೇಳಿ ಜಿಲ್ಲಾಡಳಿತ ಈ ಸಂಬಂಧವಾಗಿ ಏನು ಯೋಜನೆ, ನಾವ್ ಯಾಕೆ ಜಮೀನ್ ಕೊಡಬೇಕು, ಪಕ್ಕದವ್ರಿಗೆ ಯಾಕೆ ಬಿಟ್ಟಿಲ್ಲ, ನಾವೇನ ಸಿಕ್ಕಿದ್ದು, ಈ ಎಲ್ಲ ಪ್ರಶ್ನೆಗಳಿಗೆ ಅವ್ರಿಗೆ ಉತ್ತರ ಹೇಳಬೇಕಿದೆ. ಈ ವಿಚಾರವಾಗಿ ತುಮಕೂರು ನಗರದಲ್ಲಿ ಬಡವರ ಹೋರಾಟಗಳನ್ನು ನಿರಂತರವಾಗಿ ಭೂಮಿ ಮತ್ತು ವಸತಿ ಪ್ರಶ್ನೆಯಲ್ಲಿ ನಡೆಸ್ತಾ ಇರುವಂತಹ ಕೊಳಗೇರಿ ನಿವಾಸಿಗಳ ಹಿತರಕ್ಷಣಾ ಸಮಿತಿಯ ಅಧ್ಯಕ್ಷರು, ಕರ್ನಾಟಕ ರಾಜ್ಯ ಸ್ಲಂ ಜನಾಂದೋಲನದ ಮುಖಂಡರಾದ ಸುಬ್ರಹ್ಮಣ್ಯ, ನರಸಿಂಹಮೂರ್ತಿ, ಶಂಕರ್, ಶೆಟ್ಟಲಯ್ಯ ಇತರರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು. ಹಣದ ದರ್ಪದಿಂದ ಶಾಸಕ ಕೃಷ್ಣಾರೆಡ್ಡಿ ಅಭಿವೃದ್ಧಿ ಕಾರ್ಯ ಮಾಡದೆ ಜನರಿಗೆ ವಂಚಿಸಿದ್ದಾರೆ ಎಂದು ಕಾಂಗ್ರೆಸ್ ಮುಖಂಡ ವೆಂಕಟರೆಡ್ಡಿ ಚಿಂತಾಮಣಿಯಲ್ಲಿ ಆರೋಪಿಸಿದ್ದಾರೆ. 9 ವರ್ಷದಿಂದ ಸಮಾಜ ಸೇವೆ ಹೆಸರಿನಲ್ಲಿ ಚಿಂತಾಮಣಿ ಕ್ಷೇತ್ರಕ್ಕೆ ಪದಾರ್ಪಣೆ ಮಾಡಿ ಹಣದ ದರ್ಪದಿಂದ ಶಾಸಕನಾದ ಜೆಕೆ ಕೃಷ್ಣಾರೆಡ್ಡಿ ಹಣ ದೋಚುತ್ತಿದ್ದಾರೆಯೇ ಹೊರತು ತಾಲೂಕು ಅಭಿವೃದ್ಧಿ ಮಾಡುವಲ್ಲಿ ವಿಫಲರಾಗಿದ್ದಾರೆ ಎಂದು ಸಮಾಜ ಸೇವಕ, ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿ ಟಿಸಿ ವೆಂಕಟೇಶ್ ರೆಡ್ಡಿ ಆರೋಪಿಸಿದ್ರು. ತಾಲೂಕಿನಲ್ಲಿ ಅನೇಕ ಹಳ್ಳಿಗಳಿಗೆ ಭೇಟಿ ನೀಡಿದ್ದೇನೆ. ಇಂತಹ ಕ್ಷೇತ್ರದ ಹಳ್ಳಿಗಳು ಯಾವುದೇ ಅಭಿವೃದ್ಧಿ ಇಲ್ಲದೆ ಮೂಲ ಸೌಲಭ್ಯಗಳಿಲ್ಲದೆ ಪರದಾಡುತ್ತಿದ್ದಾರೆ. ಇದಕ್ಕೆ ಕಾರಣ ಹಾಲಿ ಶಾಸಕ ಜೆಕೆ ಕೃಷ್ಣಾರೆಡ್ಡಿ ಎಂದರು. ತಾಲೂಕಿನ ಹಿರಕಟ್ಟಿಗಿನಹಳ್ಳಿ ಜೇಡರಹಳ್ಳಿಯಲ್ಲಿ ಹಲವು ಜೆಡಿಎಸ್ ಕಾರ್ಯಕರ್ತರು ವೆಂಕಟೇಶ್ ರೆಡ್ಡಿ ಸಮ್ಮುಖದಲ್ಲಿ ಕಾಂಗ್ರೆಸ್ ಸೇರಿದ್ರು. ಟಿಕೆಟ್ ಆಕಾಂಕ್ಷಿ ವೆಂಕಟೇಶ್ ರೆಡ್ಡಿಗೆ ಬೆನ್ನೆಲುಬಾಗಿ ನಿಲ್ಲುತ್ತಿದ್ದೇವೆ ಎಂದು ಬೆಂಬಲ ಸೂಚಿಸಿದ್ರು. ಮುಂದೆ ಬರುತ್ತೆ ಬರುತ್ತೆ ಬಂದ್ರೆ ನಂತರ ಅದೇ ಕಾಂಗ್ರೆಸ್ ಪಾರ್ಟಿ ಹೇಳ್ತೀನಿ, ಶಾಸಕನೂ ಆಗ್ತೀನಿ. ನಿಮ್ಮ ಹಳ್ಳಿಯಲ್ಲಿ ಏನು ಮೂಲ ಸೌಕರ್ಯಗಳು ಏನಿದೆ, ನೀರಿರ್ಬೋದು, ಚರಂಡಿ ಇರ್ಬೋದು, ರೋಡ್ ಇರ್ಬೋದು, ಯಾವುದೇ ಅದರ ಬಗ್ಗೆ ನಾನು ಮೊದಲು ಒತ್ತು ಕೊಡ್ತೀನಿ. ಮೊದಲನೇದಾಗಿ ನಂತರ ಅಭಿವೃದ್ಧಿ ಕಾರ್ಯ ಅಂತೂ ನಾನು ನೋಡಿ ಯಾವುದೇ ಹಳ್ಳಿಗೆ ಹೋಗಿದ್ದೀನಿ, ಒಂದು ಅಭಿವೃದ್ಧಿ ಕಾರ್ಯ ಇಲ್ಲ. ಈವಾಗಿರುವಂಥ ಶಾಸಕರು ಯಾವುದೇ ಕೆಲಸ ಮಾಡಿಲ್ಲ, ಮುಂದೆ ಇರೋರು ಮಾಡಿಲ್ಲ. ತುಂಬ ಹಳ್ಳಿಗಳಿಗೆ ಓಡಾಡಿದ್ದೀನಿ ನಾನು, ಒಂದು ರಸ್ತೆನೂ ಸರಿ ಇಲ್ಲ, ಯಾವ ಗ್ರಾಮನೂ ಅಭಿವೃದ್ಧಿ ಪಡಿಸಿಲ್ಲ. ಇಂಥ ಶಾಸಕರನ್ನೆಲ್ಲ ಮಡ್ಕೊಂಡು ಜನಗಳು ಯಾವ ಥರ ಫಲಿತಾಂಶ ಇದ್ದಾರೆ ಅಂದರೆ ನನಗಂತೂ ಬೇಜಾರಾಗ್ತಾ ಇದೆ. ಯಾರು ಯಾವ ಥರ ಆಗ್ತಾ ಇದೆ ನನಗೆ ಗೊತ್ತಿಲ್ಲ. ನನಗಂತೂ 5 ವರ್ಷ ಸುಮ್ಮನೆ ಕಾಲ ತಳ್ಳಿದ್ದಾರೆ, ಹಿಂದೆ ಹೋಗಿದೆ 5 ವರ್ಷ. 5 ವರ್ಷ ಎಷ್ಟೊಡ್ಡ ಅಭಿವೃದ್ಧಿ ಮಾಡ್ಬೋದಾಗಿತ್ತು, ಬರೀ ಕಾಲ ಕಾಲಹರಣ ಮಾಡ್ಕೊಂಡು ಹೋಗಿದ್ದಾರೆ ಅಷ್ಟೇ ಶಾಸಕರು. ಇದನ್ನು ಹೇಳೋದಕ್ಕೆ ನನಗೆ ಇಷ್ಟ ಆಯಿತು, ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ.
ಮುಖಂಡರಾದ ವಂಶಿ, ಅಶ್ವಥ್, ರವಿ, ಚಂದ್ರು, ಪ್ರಸಾದ್ ಇತರರು ಇದ್ದರು. ಗುಬ್ಬಿ ತಾಲೂಕು ಅಳಿಲುಘಟ್ಟದಲ್ಲಿ ಕುಡಿಯುವ ನೀರಿನ ಘಟಕಕ್ಕೆ ಮೀಸಲಾಗಿದ್ದ ಜಾಗದಲ್ಲಿದ್ದ ಪೆಟ್ಟಿಗೆ ಅಂಗಡಿಗಳನ್ನು ಅಧಿಕಾರಿಗಳು ತೆರವುಗೊಳಿಸಿದರು. ಗುಬ್ಬಿ ತಾಲೂಕು ಅಳಿಲುಘಟ್ಟದ ಶುದ್ಧ ಕುಡಿಯುವ ನೀರಿನ ಘಟಕದ ಸ್ಥಳಾವಕಾಶಕ್ಕೆ ಒತ್ತಾಯಿಸಿ ಮಹಿಳೆಯರು ಪ್ರತಿಭಟನೆ ನಡೆಸಿದರು. ನೀರಿನ ಘಟಕ ಸ್ಥಾಪನೆಗೆಂದು ಮೀಸಲಿದ್ದ ಜಾಗದಲ್ಲಿ ಕೆಲವರು ಅಕ್ರಮವಾಗಿ ಪೆಟ್ಟಿಗೆ ಅಂಗಡಿಯನ್ನ ಇಟ್ಟು ವ್ಯಾಪಾರ ಮಾಡುತ್ತಿದ್ದರು. ಹೀಗಾಗಿ ಈ ಅಂಗಡಿಯನ್ನ ತೆರವುಗೊಳಿಸಿ ಶುದ್ಧ ನೀರಿನ ಘಟಕ ಸ್ಥಾಪಿಸಬೇಕು ಎಂದು ಮಹಿಳೆಯರು ಒತ್ತಾಯಿಸಿದರು. ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಹಾಗೂ ಗ್ರಾಮ ಪಂಚಾಯಿತಿ ಸಿಬ್ಬಂದಿ ಸ್ಥಳಕ್ಕೆ ಭೇಟಿ ನೀಡಿದರು. ಆ ಜಾಗದಲ್ಲಿ ಯಾರು ಡಾಕ್ಟರ್ ಅಂಬೇಡ್ಕರ್ ಭವನಕ್ಕೆ ಸ್ಥಳಾವಕಾಶ ಎಂಬ ನಾಮಫಲಕ ಬರೆದಿಟ್ಟಿದ್ದರು. ಜಾಗ ತೆರವಿಗೆ ಹೋದಾಗ ದಲಿತ ಸಂಘಟನೆಯವರು ಅಡ್ಡಿ ಮಾಡಿದರು. ಗ್ರಾಮದ ಉಳಿದವರು ಆ ಜಾಗ ತೆರವು ಮಾಡುವಂತೆ ಒತ್ತಾಯಿಸಿ ಪ್ರತಿಭಟನೆಗಿಳಿದರು. ಕಡೆಗೆ ಅಧಿಕಾರಿಗಳು ಅಲ್ಲಿದ್ದ ನಾಮಫಲಕ ತೆಗೆದು ಗ್ರಾಮ ಪಂಚಾಯಿತಿ ಕಚೇರಿ ಆವರಣದಲ್ಲಿರಿಸಿದರು. ಚೇಳೂರು ಠಾಣೆ ಸಬ್ಇನ್ಸ್ಪೆಕ್ಟರ್ ಮುತ್ತುರಾಜ್ ಹಾಗೂ ಪಂಚಾಯಿತಿ ಅಧಿಕಾರಿಗಳು ಎರಡು ಕಡೆಯವರನ್ನ ಸಮಾಧಾನಪಡಿಸಿ ಪರಿಸ್ಥಿತಿ ತಿಳಿಗೊಳಿಸಿ ಸಮಸ್ಯೆ ಬಗೆಹರಿಸಿದರು. 12ನೇ ಶತಮಾನದಲ್ಲಿ ಶರಣರು ಸಮಾಜಕ್ಕೆ ನೀಡಿದ ಕೊಡುಗೆ ಅಪಾರ ಎಂದು ಚಿಂತಾಮಣಿಯಲ್ಲಿ ಶಾಸಕ ಕೃಷ್ಣಾರೆಡ್ಡಿ ತಿಳಿಸಿದ್ದಾರೆ. 12ನೇ ಶತಮಾನದಲ್ಲಿ ಶಿವನನ್ನ ಒಲಿಸಿಕೊಂಡು ಯಾವುದೇ ಜಾತಿ ಧರ್ಮ ಭೇದ ಭಾವವಿಲ್ಲದೆ ಸಮಾಜದ ಹಿತಕ್ಕಾಗಿ ಶಿವ ಸಂಸ್ಕೃತಿಯ ಮೂಲಕ ಮಾನವ ಧರ್ಮಕ್ಕೆ ಹೆಚ್ಚಿನ ಒತ್ತು ನೀಡಿ ತನ್ನನ್ನ ತಾನು ಮುಡಿಪಾಗಿರಿಸಿದ ನಿಜ ಶರಣ ಅಂಬಿಕರ ಚೌಡಯ್ಯ ಎಲ್ಲ ಕಾಲಕ್ಕೂ ಪ್ರಸ್ತುತ ಎಂದು ಶಾಸಕ ಜೆಕೆ ಕೃಷ್ಣಾರೆಡ್ಡಿ ಬಣ್ಣಿಸಿದರು. ಚಿಂತಾಮಣಿಯಲ್ಲಿ ನಡೆದ ನಿಜಶರಣ ಅಂಬಿಕರ ಚೌಡಯ್ಯ ಜಯಂತಿಯ ಪ್ರಯುಕ್ತ ನಡೆದ ಕಾರ್ಯಕ್ರಮಕ್ಕೂ ಮುನ್ನ ಪ್ರವಾಸಿ ಮಂದಿರದ ಮುಂದೆ ಅಲಂಕೃತ ನಯನ ಮನೋಹರ ಸ್ತಬ್ಧ ಚಿತ್ರಗಳಿಗೆ ಚಾಲನೆ ನೀಡಿ ಮಾತನಾಡಿ 12ನೇ ಶತಮಾನದಲ್ಲಿಯೇ ಸಂವಿಧಾನ ಪರಿಚಯಿಸಿದರು. ಇಂಥ ಕಾಲಘಟ್ಟದಲ್ಲಿದ್ದ ಚೌಡಯ್ಯನವರ ವಚನಗಳು ತನ್ನದೇ ಆದ ವೈಶಿಷ್ಟ್ಯತೆ ಹೊಂದಿದೆ ಎಂದರು. ನಗರಸಭೆ ಅಧ್ಯಕ್ಷೆ ಸುಜಾತಮ್ಮ ಶಿವಣ್ಣ ಮಾತನಾಡಿ, ಅಂಬಿಕಾ ಜನಾಂಗದಲ್ಲಿ ಜನಿಸಿದ ತಾನು ಇಂದು ನಗರದ ಪ್ರಥಮ ಪ್ರಜೆಯಾಗಲು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿಯೇ ಕಾರಣವಾಗಿದ್ದು, ಶಿಕ್ಷಣ ಅರಿವಿನ ಕೊರತೆಯಿರುವ ನಮ್ಮ ಬಂಧುಗಳು ತಮ್ಮ ಮಕ್ಕಳಿಗೆ ಶಿಕ್ಷಣ ನೀಡುವ ಮೂಲಕ ಸಮಾಜದ ಮುಖ್ಯವಾಹಿನಿಗೆ ಬರಬೇಕೆಂದರು. ಉಪತಹಸೀಲ್ದಾರ್ ಅಣ್ಣಪ್ಪ, ರಾಜಸ್ವ ನಿರೀಕ್ಷಕ ಮಂಜುನಾಥ್, ಬಿಇಒ ನರೇಂದ್ರ ಕುಮಾರ್, ಆನಂದ್ ಇತರರು ಇದ್ದರು. ಗುಬ್ಬಿ ಶಾಸಕರ ಬಗ್ಗೆ ಹಗುರವಾಗಿ ಆಪಾದನೆ ಮಾಡುವುದು ಸರಿಯಲ್ಲ ಎಂದು ಗುಬ್ಬಿ ಯುವ ಜೆಡಿಎಸ್ ಅಧ್ಯಕ್ಷ ವೆಂಕಟೇಶ್ ತಿಳಿಸಿದ್ದಾರೆ. ಕನಿಷ್ಠ ಗ್ರಾಮ ಪಂಚಾಯಿತಿಯಲ್ಲಿ ಗೆಲ್ಲುವ ಅರ್ಹತೆ ಇಲ್ಲದವರು ಶಾಸಕರ ಬಗ್ಗೆ ಹಗುರವಾಗಿ ತಲೆಬಿಡವಿಲ್ಲದಂತೆ ಆರೋಪ ಮಾಡುವುದು ಸರಿಯಲ್ಲ. ಅವರಲ್ಲಿ ದಾಖಲೆಗಳಿದ್ದರೆ ಮಾತನಾಡಲು ವೇದಿಕೆ ಸಿದ್ಧ, ನಾವು ಸಿದ್ಧರಿದ್ದೇವೆ ಎಂದು ಯುವ ಜೆಡಿಎಸ್ ಅಧ್ಯಕ್ಷ ಕೆಆರ್ ವೆಂಕಟೇಶ್ ಸವಾಲು ಹಾಕಿದರು. ಗುಬ್ಬಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಪಕ್ಷದಿಂದ ಉಚ್ಚಾಟಿತರಾಗಿರುವಂತಹ ದಿಲೀಪ್ ಕುಮಾರ್ ಯಾವುದೇ ದಾಖಲೆಗಳು ಇಲ್ಲದೆ ಕಡಬ ಗ್ರಾಮದ ಸಭೆಯಲ್ಲಿ ಮಾತನಾಡುತ್ತಾರೆ. ನಮ್ಮ ಶಾಸಕರು 15 ವರ್ಷದಲ್ಲಿ ಯಾವುದೇ ಒಂದು ತಪ್ಪು, ಲಂಚ ಪಡೆದಿದ್ದಲ್ಲಿ, ಭ್ರಷ್ಟಾಚಾರ ಮಾಡಿದ್ದಲ್ಲಿ 2018ರ ಚುನಾವಣೆಗೆ ಅರ್ಜಿಯನ್ನೇ ಸಲ್ಲಿಸುವುದಿಲ್ಲ. ಇವರ ಬಳಿ ಏನಾದರೂ ಅಂತಹ ಆಧಾರಗಳಿದ್ದರೆ ನಾವು ನೇರವಾಗಿ ಬಹಿರಂಗ ಸವಾಲ್ಗೆ ಸಿದ್ಧವಿದ್ದೇವೆ ಎಂದು ತಿಳಿಸಿದರು. ನೀರಾವರಿ, ಕೃಷಿ ನೀರಾವರಿ ಮಾಡ್ಕೊಳ್ಳೋಕ್ಕೆ ಅರ್ಹ ಫಲಾನುಭವಿಗಳು 329 ಜನಕ್ಕೆ ಕ್ಷೇತ್ರದ ಎಂಎಲ್ಎನಿಂದ ಸಹಾಯ ಆಗಿದೆ. ಇಂಥ ಕೆಲಸ ಮಾಡ್ತಕ್ಕಂಥ ಶಾಸಕರಿಗೆ ಇವರೊಬ್ಬರು ಉಚ್ಚಾಟಿದ ನಾಯಕರು ಬಿಜೆಪಿಲೇ ಇಟ್ಕೊಳ್ಳಲ್ಲ ಅಂತ ಅಲ್ಲಿ ಸಲ್ದಂತಕ್ಕಂಥ ವ್ಯಕ್ತಿ ಹೊರಗಡೆ ಹೋದಾಗ ಶಾಸಕರ ಬಗ್ಗೆ ಮಾತಾಡೋದು ಎಷ್ಟು ಸರಿ? ಇವ್ರ ಹತ್ರ ಏನು ದಾಖಲೆ ಇದೆ? ಶಾಸಕರ 10% ದಾಖಲೆ ಇದನ್ನು ಕಮಿಷನ್ ತಗೊಳ್ಳೋದ್ರಲ್ಲಾಗಲಿ ಮತ್ತೊಂದು ಆರೋಪ ಮಾಡ್ತಾರೆ, ಇವ್ರ ಹತ್ರ ಯಾವ ದಾಖಲೆ ಇಟ್ಕೊಂಡು ಆರೋಪ ಮಾಡ್ತಾರೆ? ಈ ಸಂಬಂಧ ಶಾಸಕರು ಕೂಡ ಅನೇಕ ಸಮಾರಂಭಗಳಲ್ಲಿ ಬಹಿರಂಗವಾಗಿ ಪಂಥ ಆಹ್ವಾನ ನೀಡಿದ್ದಾರೆ. ಏನಂತ ಹೇಳಿದರೆ, ಅವರು ನಮ್ಮ ಬಗ್ಗೆ ಆರೋಪ ಯಾವುದೇ ಆರೋಪ ಆಗಿರಲಿ, ಒಂದು ದಾಖಲೆ ತಮ್ಮನ್ನು ನಿರೂಪಿಸ್ಬಿಡಲಿ, ನಾನು ಮುಂದೆ ಯಾವುದೇ ರೀತಿ ಚುನಾವಣೆಗಳಿಗೆ ಅರ್ಜಿ ಹಾಕಲ್ಲ, ಮುಂದಿನ 2018 ಚುನಾವಣೆಗೂ ಅರ್ಜಿ ಹಾಕಲ್ಲ ಅಂತೇಳಿ ಶಬ್ದ ಮಾಡಿದರೆ ಅವರು ಯಾವುದೇ ಸಮಯದಲ್ಲಿ ಒಂದು ಬಹಿರಂಗ ಸವಾಲಿಗೆ ಬರ್ಬೋದು. ಶಾಸಕರ ಕುರಿತು ಅವರು ಏನು ಆರೋಪ ಮಾಡಿದ್ದಾರೆ, ಭ್ರಷ್ಟಾಚಾರ ಇರ್ಬೋದು, ಮತ್ತೊಂದಿರ್ಬೋದು, ಮಗದೊಂದಿರ್ಬೋದು, ಅದ್ರ ಬಗ್ಗೆ ಸೂಕ್ತ ದಾಖಲೆ ತಗೊಂಬಂದು ಅವರು ನಿರೂಪಿಸ್ಬೇಕು ಶಾಸಕರು ಭ್ರಷ್ಟಾಚಾರ ಮಾಡಿದ್ದಾರೆ. ಆ ರೀತಿ ಮಾಡಿದ್ದೇ ಆದಲ್ಲಿ 2018 ಚುನಾವಣೆಗೆ ಅವರು ಸ್ಪರ್ಧೆ. ಪತ್ರಿಕಾಗೋಷ್ಠಿಯಲ್ಲಿ ದೇವರಾಜು, ಶ್ರೀನಿವಾಸ್, ವಕ್ತಾರ ಲಕ್ಷ್ಮೀಕಾಂತ ರಾಜು ಉಪಸ್ಥಿತರಿದ್ದರು. ತುಮಕೂರಿನಲ್ಲಿ ಆಸ್ಪೈರ್ ಹೋಮ್ ಫೈನಾನ್ಸ್ ಕಂಪನಿ ಕಾರ್ಯಾರಂಭ ಮಾಡಿತು.
ತುಮಕೂರಿನ ದೊಡ್ಡಮನೆ ನರ್ಸಿಂಗ್ ಹೋಮ್ ಹಿಂಭಾಗ ಆಸ್ಪೈರ್ ಹೋಮ್ ಫೈನಾನ್ಸ್ ಕಚೇರಿ ಆರಂಭವಾಯಿತು. ಮನೆ ಕಟ್ಟುವ ಕನಸು ಕಂಡವರಿಗೆ ಆಸ್ಪೈರ್ ಹೋಮ್ ಫೈನಾನ್ಸ್ನಲ್ಲಿ ಸಾಲ ಸೌಲಭ್ಯ ದೊರೆಯಲಿದೆ. ಅಲ್ಲದೆ ಗೃಹ ಸಾಲ, ನಿವೇಶನ ಸಾಲ, ಕಟ್ಟಡ ಸಾಲ, ಮನೆ ವಿಸ್ತರಣೆ ಸಾಲ, ಮನೆ ಸುಧಾರಣೆ ಸಾಲ ದೊರೆಯಲಿದೆ. ಅಸೋಸಿಯೇಟ್ ವೈಸ್ ಪ್ರೆಸಿಡೆಂಟ್ ಗಿರೀಶ್ ಭಟ್ ಮಾತನಾಡಿ, ನಮ್ಮ ಕಂಪನಿ ಭಾರತದಾದ್ಯಂತ ಕೆಲಸ ಮಾಡುತ್ತಿದೆ. ರಾಜ್ಯದ ಹಲವು ಜಿಲ್ಲೆಗಳಲ್ಲೂ ಬ್ರಾಂಚ್ಗಳಿದ್ದು ತುಮಕೂರಿನಲ್ಲಿ 10ನೇ ಬ್ರಾಂಚ್ ಕಾರ್ಯಾರಂಭ ಮಾಡಿದೆ. ಎಲ್ಲ ವರ್ಗದವರಿಗೂ ಸುಲಭ ರೀತಿಯಲ್ಲಿ ಸಾಲ ಸೌಲಭ್ಯ ನೀಡಲಾಗುವುದು ಎಂದರು. ಪ್ರಧಾನಮಂತ್ರಿ ಆವಾಸ್ ಯೋಜನೆಯಲ್ಲಿ ನಾವು ಲೋನ್ ಕೊಡ್ತೀವಿ. ಇದು ಬಂದು ಲ್ಯಾಂಡಿಗೆ ಅಪ್ಲಿಕೇಬಲ್ ಇಲ್ಲ. ಕನ್ಸ್ಟ್ರಕ್ಷನ್ ಇರಬಹುದು, ರಿನೋವೇಷನ್ ಇರಬಹುದು, ಎಕ್ಸ್ಟೆನ್ಷನ್ ಲೋನ್ ಇರಬಹುದು, ಪರ್ಚೇಸ್ ಆಫ್ ಹೌಸ್ ಇರಬಹುದು. ಅದು ಅಪ್ ಟು 6% ವರೆಗೆ ಬೆನಿಫಿಟ್ ಸಿಗುತ್ತೆ ಕಸ್ಟಮರ್ಗೆ. ಫಾರ್ ಎಕ್ಸಾಂಪಲ್ 100% ರೇಟ್ ಆಫ್ ಇಂಟ್ರೆಸ್ಟ್ ಆದರೆ ಅವರಿಗೆ 6% ವರೆಗೆ ರೀಫಂಡ್ ಸಿಗುತ್ತೆ. ಸೊ ಅವರು ಎಂಡ್ ಆಫ್ ದ ಡೇ ಅವ್ರು ಕೊಟ್ಟೋದು 6% ರೇಟ್ ಆಫ್ ಇಂಟ್ರೆಸ್ಟ್ ಇರುತ್ತೆ. ಈ ಬೆನಿಫಿಟ್ನ ಕಸ್ಟಮರ್ ತಗೋಬಹುದು. ಸೊ ಅದೇ ರೀತಿ ನಮ್ಮಲ್ಲಿ ನೋ ಪ್ರೀಪೇಮೆಂಟ್ ಚಾರ್ಜಸ್ಸು ಮತ್ತು ನೋ ಪ್ರೀ ಕ್ಲೋಸರ್ ಚಾರ್ಜಸ್ಸು. ನೋ ಪ್ರೀಪೇಮೆಂಟ್ ಅಂದರೆ ಕಸ್ಟಮರ್ ಇವತ್ತು ಲೋನ್ ತಗೊಂಡು ನಾಳೆ ಲೋನ್ ಕ್ಲೋಸ್ ಮಾಡ್ಬೋದು ವಿತೌಟ್ ಎನಿ ಚಾರ್ಜಸ್ಸು. ಅದೇ ರೀತಿ ಇವತ್ತು ಲೋನ್ ತಗೊಂಡು ನಾಳೆನೇ ಅವರು ಎಕ್ಸ್ಟ್ರಾ ಪೇಮೆಂಟ್ ಮಾಡ್ಬೋದು. ಎಕ್ಸ್ಟ್ರಾ ಪೇಮೆಂಟ್ ಮಾಡಿದ್ರೆ ನಾವು ಆಪ್ಷನ್ ಕೊಡ್ತೀವಿ, ವೇರಿಯಬಲ್ ಟರ್ಮ್ ಅಂತ ಕೊಡ್ತೀವಿ. ಅಂದರೆ ಅವರದು 20 ವರ್ಷದ ಲೋನ್ ಇರೋದು 15 ವರ್ಷಕ್ಕೆ ಲೋನ್ ಕ್ಲೋಸ್ ಆಗುತ್ತೆ, ಇಲ್ಲಾಂದರೆ ಅವರಿಗೆ ಸೇಮ್ 20 ವರ್ಷದವರೆಗೆ ಲೋನ್ ಇಟ್ಕೋತೀವಿ, EMI ಕಡಿಮೆ ಮಾಡ್ಕೊಡ್ತೀವಿ. ಸೊ ಇದೆಲ್ಲ ನಮ್ಮ ಬೆನಿಫಿಟ್ ಇದೆ. ಮತ್ತು ಮೇಜರ್ ಆಗಿ ನಾವು ನಮ್ಮದೇ ಟೀಮ್ ಇದೆ, ಎಲ್ಲ ನಮ್ಮದು ಆನ್ ರೋಲ್ ಎಂಪ್ಲಾಯೀಸು. ನಾವು ಯಾವುದೇ ಒಂದು DSAಯಿಂದ ಬಿಸ್ನೆಸ್ಸು ಅಥವಾ ಬ್ರೋಕರ್ಸಿಂದ ಬಿಸ್ನೆಸ್ ಮಾಡಲ್ಲ. ನಮ್ಮ ಎಂಪ್ಲಾಯೀಸೇ ಬಂದು ಸರ್ವಿಸ್ ಕೊಡ್ತೀವಿ. ಎನಿ ಟೈಮ್ ಈ ಬ್ರಾಂಚಿಗೆ ಬಂದು ಕಸ್ಟಮರ್ ಡೈರೆಕ್ಟ್ ಆಗಿ ಡಾಕ್ಯುಮೆಂಟೇಷನ್ ಮಾಡಿಸಬಹುದು. ದೇವನಹಳ್ಳಿ ತಾಲೂಕು ವಿಜಯಪುರದಲ್ಲಿ ಹೆಣ್ಣು ಮಕ್ಕಳ ಶಾಲಾ ಕಟ್ಟಡ ನಿರ್ಮಾಣ ಕಾಮಗಾರಿ ಆರಂಭವಾಯಿತು. ದೇವನಹಳ್ಳಿ ತಾಲೂಕು ವಿಜಯಪುರದ 6ನೇ ವಾರ್ಡ್ನಲ್ಲಿರುವ ಸರ್ಕಾರಿ ಹೆಣ್ಣು ಮಕ್ಕಳ ಶಾಲೆಯ ಪುನರ್ ನಿರ್ಮಾಣಕ್ಕೆ ಕ್ಷೇತ್ರ ಶಿಕ್ಷಣಾಧಿಕಾರಿ ಗಾಯತ್ರಿ ದೇವಿ ಗುದ್ದಲಿ ಪೂಜೆ ನೆರವೇರಿಸಿದರು. ಬೆಂಗಳೂರು ಅಂತಾರಾಷ್ಟೀಯ ವಿಮಾನ ನಿಲ್ದಾಣ ಪ್ರಾಧಿಕಾರದ ವತಿಯಿಂದ CSR ಯೋಜನೆಯಡಿ 3.5 ಕೋಟಿ ರೂಪಾಯಿ ಅಂದಾಜು ವೆಚ್ಚದಲ್ಲಿ 16 ಕೊಠಡಿಗಳ 2 ಅಂತಸ್ತಿನ ಭವ್ಯವಾದ ಕಟ್ಟಡಕ್ಕೆ ಭೂಮಿಪೂಜೆ ನೆರವೇರಿಸಲಾಯಿತು. ತಾಲೂಕು ಕ್ಷೇತ್ರ ಶಿಕ್ಷಣಾಧಿಕಾರಿ ಗಾಯತ್ರಿ ದೇವಿ ಮಾತನಾಡಿ, ಸರ್ಕಾರಿ ಶಾಲೆಗಳ ಉನ್ನತೀಕರಣಕ್ಕೆ ಮೂಲಭೂತ ಸೌಕರ್ಯ ನೀಡುವ ನಿಟ್ಟಿನಲ್ಲಿ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಯೋಜನೆ ಅಡಿಯಲ್ಲಿ ಅನೇಕ ಕಂಪನಿಗಳು ಕೈಜೋಡಿಸಿವೆ. ಅದೇ ರೀತಿ ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ನವರು ವಿಜಯಪುರದ 6ನೇ ವಾರ್ಡ್ನಲ್ಲಿರುವ ಸರ್ಕಾರಿ ಹೆಣ್ಣು ಮಕ್ಕಳ ಶಾಲೆಗೆ ಉತ್ತಮ ಗುಣಮಟ್ಟದ 16 ಕೊಠಡಿಗಳ ಸಮುಚ್ಚಯವನ್ನು ನಿರ್ಮಿಸಿಕೊಡುತ್ತಿದ್ದಾರೆ ಎಂದರು. ಸರ್ಕಾರಿ ಶಾಲೆಗಳಲ್ಲಿ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿಕೊಡುವಲ್ಲಿ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಡಿಯಲ್ಲಿ ಅನೇಕ ಕಂಪನಿಗಳು, ಅದರಲ್ಲೂ ಇವತ್ತು ಬ್ಯಾಂಗ್ಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅವರು ಈ ವಿಜಯಪುರದ 6ನೇ ವಾರ್ಡ್ನಲ್ಲಿರುವ ಹೆಣ್ಮಕ್ಕಳ ಪ್ರಾಥಮಿಕ ಶಾಲೆಯಲ್ಲಿ 16 ಕೊಠಡಿಗಳ ಒಂದು ಕಟ್ಟಡದ ಸಮುಚ್ಚಯವನ್ನು ಮಾಡಿಕೊಡ್ತಾ ಇದ್ದಾರೆ. ಇವತ್ತು ಈ ಒಂದು ಕಟ್ಟಡದ ಶಂಕುಸ್ಥಾಪನೆ ಮತ್ತು ಭೂಮಿ ಪೂಜೆಯನ್ನು ನೆರವೇರಿಸಲಾಗಿದೆ. ಈ ಒಂದು ಕೆಲಸ ಸುಗಮವಾಗಿ ಆಗಲಿ ಅಂತ ಭಗವಂತನಲ್ಲಿ ಪ್ರಾರ್ಥಿಸ್ತಾ. ಪುರಸಭಾ ಸದಸ್ಯ RC ಮಂಜುನಾಥ್ ಮಾತನಾಡಿ, ಮುಂಬರುವ ದಿನಗಳಲ್ಲಿ ಇಲ್ಲಿ ನಿರ್ಮಾಣವಾಗುತ್ತಿರುವ 16 ಕೊಠಡಿಗಳನ್ನೊಳಗೊಂಡ ಭವ್ಯವಾದ ಕಟ್ಟಡವಾದ ಯಾವುದೇ ಖಾಸಗಿ ಶಾಲೆಗಳು ನಾಚಬೇಕು ಎನ್ನುವ ಹಾಗೆ ನಿರ್ಮಾಣವಾಗುತ್ತಿದ್ದು, ಪೋಷಕರು ತಮ್ಮ ಮಕ್ಕಳನ್ನು ಸರ್ಕಾರಿ ಶಾಲೆಗೆ ದಾಖಲಿಸಿ ಸರ್ಕಾರಿ ಸೌಲಭ್ಯಗಳನ್ನು ಪಡೆಯಬೇಕೆಂದು ತಿಳಿಸಿದರು. ನಾವು ಈಗಾಗಲೇ ನೋಡಿದ್ದೀವಿ, ವಿಜಯಪುರ ಪಟ್ಟಣದಲ್ಲಿ ಈ ರೀತಿ ವಿನ್ಯಾಸವನ್ನು ಒಳಗೊಂಡಿರುವಂತಹ ಯಾವುದೇ ಖಾಸಗಿ ಶಾಲೆಯೂ ಕೂಡ ಇರೋದಿಲ್ಲ. ಅಂತಹ ಶಾಲೆಯನ್ನು ನಮ್ಮ ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಪರವಾಗಿ ಏನು ನಮಗೆ ಇವತ್ತು ಮಾಡಿಕೊಡ್ತಾ ಇದ್ದಾರೆ, ಅವರ ಉಪಸ್ಥಿತಿ ಏನಿದ್ದಾರೆ ಇಲ್ಲಿ, ಮಿಸಸ್ ಮಾರನ್ ಮತ್ತು ಮಲ್ಲಿಕ್ ಅವರ ಉಪಸ್ಥಿತಿ ಇದ್ದಾರೆ, ಮತ್ತು ಮೋಹನ್ ಆರಾಧ್ಯ ಅವರಿದ್ದಾರೆ, ಪ್ರತಿಭಾ ಅವರಿದ್ದಾರೆ, ನಾಗರಾಜ್ ಅವರಿದ್ದಾರೆ, ಮತ್ತು ಇನ್ನೂ ಬಹಳಷ್ಟು ಉನ್ನತ ಅಧಿಕಾರಿಗಳು ಕೂಡ ಇವತ್ತು ನಮ್ಮ ವಾರ್ಡಿಗೆ ಬಂದು ಈ ಒಂದು ಸುಸಜ್ಜಿತವಾದ ಕಟ್ಟಡವನ್ನು ತಮ್ಮ ಒಂದು ಸೇವಾ ಮನೋಭಾವದಲ್ಲಿ ನಿರ್ಮಿಸಿಕೊಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಬೆಂಗಳೂರು ಅಂತಾರಾಷ್ಟೀಯ ವಿಮಾನ ನಿಲ್ದಾಣ ಪ್ರಾಧಿಕಾರದ ಅಧಿಕಾರಿಗಳಾದ ಪ್ರತಿಭಾ, ಅರ್ಚನಾ, ಮುಖ್ಯ ಶಿಕ್ಷಕ ಮನೋಹರ್, ಶಾಲಾಭಿವೃದ್ಧಿ ಸಮಿತಿಯ ಅಧ್ಯಕ್ಷ ಮಂಜುನಾಥ್, ಸದಸ್ಯರುಗಳು, ಶಿಕ್ಷಕರಿಂದ ಹಾಜರಿದ್ದರು. ಇಲ್ಲಿಗೆ ಅಮೋಘ್ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಸ್ಥಳೀಯ ಸುದ್ದಿಗಾಗಿ ತಪ್ಪದೇ ವೀಕ್ಷಿಸಿ ಅಮೋಘ್ ವಾರ್ತೆಗಳು.